ನಮಸ್ಕಾರ ಆತ್ಮೀಯರೇ ನಾನು ನಿಮ್ಮ ಚಂದ್ರಕಾಂತ್ ಸಿನಾಮದಾರ್ ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ ವಿಶೇಷವಾಗಿ ಕನ್ನಡ ಗ್ರಾಮರ್ ಕ್ಲಾಸ್ ನಲ್ಲಿ ಸಂಧಿಗಳು ಅಂತಕಂತ ಕಾನ್ಸೆಪ್ಟ್ ತೆಗೆದುಕೊಂಡು ಬಂದಿದ್ದೇನೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೊನೆವರೆಗೂ ತಾ ವಿಡಿಯೋ ನೋಡಿ ಚಂದ್ರಕಾಂತ್ ಸಿನಾಮದಾರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ ಇದರಿಂದ ನಾವು ಬಿಡುವ ವಿಡಿಯೋಗಳು ಮೊದಲಿಗೆ ತಮ್ಮನ್ನು ತಲುಪ್ತವೆ ತಮ್ಮ ಅಧ್ಯಯನಕ್ಕೆ ಅನುಕೂಲಕರವಾಗಿರ್ತವೆ ಅಂತಕಂತ ಮಾತನ್ನು ಹೇಳಿ ಆತ್ಮೀಯರು ಈಗಲೇ ಹೇಳ್ತಾ ಇದ್ದೀನಿ ನಾನು ಸಂಧಿಗಳು ಕಾನ್ಸೆಪ್ಟು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು ಬೇಸ್ಡ್ ಆನ್ ಎಕ್ಸಾಮಿನೇಷನ್ ತೆಗೆದುಕೊಂಡಾಗ ಬಹಳ ಅದ್ಭುತವಾದ ಕಾನ್ಸೆಪ್ಟು ಮೊದಲಿಗೆ ನಾವು ಸಂಧಿಗಳು ಅಂದ್ರೆ ಏನು ಮತ್ತು ಇದರಲ್ಲಿ ವಿಧಗಳು ಯಾವುವು ಯಾವ್ಯಾವ ಟೈಪ್ ಬರ್ತಾವೆ ಏನೇನು ಅನ್ನೋದನ್ನು ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಆದರೆ ಮೊದಲಿಗೆ ಸಂಧಿಗಳು ಅಂದ್ರೇನು ಅನ್ನೋದನ್ನು ನೋಡಿದರೆ ಸಂಧಿ ಅಂದ್ರೇನು ಸಂಧಿ ಅಂದ್ರೇನಪ್ಪಾ ಅಂತಂದ್ರೆ ಎರಡು ವರ್ಣಗಳನ್ನು ಕಾಲ ವಿಳಂಬವಿಲ್ಲದಂತೆ ಉಚ್ಚರಿಸುವುದನ್ನು ಸಂಧಿ ಎಂದು ಕರೀತಾರೆ ಅಂದ್ರೆ ಎರಡು ಪದಗಳ ನಡುವೆ ಕಾಲ ವಿಳಂಬ ಇಲ್ಲದಂಗೆ ಅಂದ್ರೆ ಯಾವುದೇ ಟೈಮಿಂಗ್ ಇಲ್ಲದಂಗೆ ಎರಡು ಪದಗಳ ನಡುವರ್ಕ ಯಾವುದೇ ಕಾಲ ಇಲ್ಲದಂಗೆ ಆ ಪದದ ಮೊದಲನೆಯ ಒಂದು ಕೊನೆಯ ಅಂಶ ಮೊದಲನೇ ಪದದ ಕೊನೆಯ ಅಂಶ ಎರಡನೇ ಪದದ ಮೊದಲಾಂಶದಲ್ಲಿ ಯಾವುದೇ ರೀತಿಯ ಅರ್ಥ ವ್ಯತ್ಯಾಸ ಆಗದ ರೀತಿಯಲ್ಲಿ ಸೇರುವುದನ್ನು ಸಂಧಿ ಎಂದು ಕರೆಯುತ್ತೇವೆ ಎರಡು ವರ್ಣಗಳನ್ನು ಕಾಲ ವಿಳಂಬವಿಲ್ಲದಂತೆ ಸೇರುವುದು ಏನು ಸಂಧಿ ಆಗ್ತದೆ ಅಂದ್ರೆ ಮನೆ ಪ್ಲಸ್ ಅನ್ನು ಮನೆಯನ್ನು ಕಾಲ ವಿಳಂಬವಾಗದಂತೆ ಕೂಡಿಸಿಬಿಟ್ವಿ ಸಂಧಿಗಳು ಗೊತ್ತಾಯ್ತಾ ಸಂಧಿ ಅಂದ್ರೆ ಎರಡು ವರ್ಣಗಳನ್ನ ಕಾಲ ವಿಳಂಬ ಇಲ್ಲದಂತೆ ಕೂಡಿಸುವುದನ್ನ ಸಂಧಿ ಅಂತ ಕರಿತೀವಿ ಓಕೆ ಈ ಸಂಧಿಯನ್ನ ನಾವು ಎರಡು ಡಿವೈಡ್ ಮಾಡ್ತೀವಿ ಎರಡು ಭಾಗದಲ್ಲಿ ನೋಡ್ತೀವಿ ಮನೆ ಗಮನದಾಗ ಇಟ್ಕೊಳ್ಳಿ ಸಂಧಿಗಳನ್ನ ಸ್ವರಸಂಧಿ ವ್ಯಂಜನ ಸಂಧಿ ಅಂತ ಕರಿತೀವಿ ಅದರಲ್ಲಂತೂ ಒಂದು ಪಾಯಿಂಟ್ ಏನೂ ಇಲ್ಲ ಸ್ವರಸಂಧಿ ವ್ಯಂಜನ ಸಂಧಿ ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲಿದೆ ಅಂದರೆ ಈ ಸಂಧಿ ಅಂತಕ್ಕಂಥದ್ದನ್ನು ಎರಡು ಭಾಗದಲ್ಲಿ ನೋಡ್ತೀವಿ ಒಂದು ಕನ್ನಡ ಸಂಧಿಗಳು ಎರಡನೇದ್ದು ಸಂಸ್ಕೃತ ಸಂಧಿಗಳು ಇವುಗಳ ಬಗ್ಗೆ ಗಮನ ಇಟ್ಕೊಳ್ಳಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು ಸಂಸ್ಕೃತ ಸಂಧಿಗಳು ಇಲ್ಲ ಒಂದು ಪಾಯಿಂಟ್ ಗೊತ್ತಿರಲಿ ಏನು ಮತ್ತೆ ಇದ್ರಾಗ ಸ್ವರ ಸಂಧಿ ಮತ್ತ ವ್ಯಂಜನ ಸಂಧಿ ಹುಡುಕ್ತೀವಿ ನಾವು ಹೌದಾ ಇದು ಅನದರ್ ಒಂದು ಪಾಯಿಂಟ್ ಇದು ಸ್ವರ ಸಂಧಿ ವ್ಯಂಜನ ಸಂಧಿ ಅನದರ್ ಪಾಯಿಂಟ್ ಬಟ್ ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಸಂಧಿಗಳಲ್ಲಿ ಮತ್ತೆ ಎರಡು ವಿಧ ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಮತ್ತೆ ಈ ಸಂಧಿಗಳನ್ನ ಮತ್ತೆ ಹೆಂಗ್ ನೋಡ್ಕೋತೀವಿ ಸ್ವರ ಸಂಧಿ ವ್ಯಂಜನ ಸಂಧಿಯನ್ನು ಡಿವೈಡ್ ಮಾಡ್ತಾ ಬರ್ತೀವಿ ಆ ರೀತಿ ಬಂದಾಗ ನೋಡ್ರಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿನ ಡಿಸ್ಕಷನ್ ಮಾಡ್ತಾ ಬರಬೇಕು ಸಂಧಿ ಅಂದ್ರೆ ಅನ್ನೋದನ್ನ ನಾ ಇಲ್ಲಿ ಕೊಟ್ಟಿದ್ದೀನಿ ಅದರ ಡೆಫಿನೇಷನ್ ಏನಪ್ಪ ಎರಡು ವರ್ಣಗಳನ್ನ ಕಾಲ ವಿಳಂಬವಿಲ್ಲದಂತೆ ಸೇರಿಸುವುದನ್ನ ಸಂಧಿ ಅಂತ ಕರಿತೇವೆ ಸಂಧಿಯಲ್ಲಿ ಎರಡು ಪ್ರಕಾರ ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಇವುಗಳನ್ನ ಯಾವ ರೀತಿ ನಾವು ಡಿವೈಡ್ ಮಾಡ್ತೀವಿ ಮತ್ತೆ ನೋಡ್ರಿ ಇಲ್ಲಿ ಡಿವೈಡ್ ಆಗ್ತಾ ಏನು ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಇಲ್ಲಿ ಕೂಡ ಮತ್ತೆ ಇದೇನ್ ಮಾಡ್ಯಾರ ಇಲ್ಲೂ ಕೂಡ ಹಂಗ ಡಿವೈಡ್ ಆಗ್ತದೆ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಲ್ಲಿ ಕಾರ್ಯ ಉಂಟಾದ್ರೆ ಅದು ಸ್ವರ ಸಂಧಿ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಅಲ್ಲಿ ಏನಾದರೂ ಸಂಧಿ ಕಾರ್ಯ ಆದರೆ ಅದು ವ್ಯಂಜನ ಸಂಧಿ ಇಷ್ಟೇ ಏನು ಡಿಫ್ರೆನ್ಸ್ ಭಾಳ ಇಲ್ಲ ಎರಡರಲ್ಲಿ ಸೇಮ್ ಮೆಥಡ್ ಬರ್ತದೆ ಆದರೆ ಸ್ವರದ ಮುಂದೆ ಸ್ವರ ಬಂದಾಗ ಸ್ವರ ಸಂಧಿ ಆಗ್ತದೆ ವ್ಯಂಜನ ಮುಂದೆ ವ್ಯಂಜನ ಬರಲಿ ಅಥವಾ ಸ್ವರದ ಮುಂದೆ ವ್ಯಂಜನ ಬಂದರೆ ಅದು ವ್ಯಂಜನ ಸಂಧಿ ಆಗ್ತದೆ ಹಾಗಾದರೆ ಕನ್ನಡ ಸಂಧಿಯೊಳಗೆ ಸ್ವರ ಸಂಧಿ ಯಾವುದವ ಮೊದಲಕ್ಕೆ ನಾವು ತಿಳ್ಕೋಬೇಕಲ್ಲ ಕನ್ನಡದಲ್ಲಿ ಸ್ವರ ಸಂಧಿಗಳು ಯಾವ ಇದಾವಪ್ಪ ಅಂತಂದ್ರೆ ಒಟ್ಟಾರೆ ಕನ್ನಡದ ಮೂರು ಸಂಧಿ ಅದಾವ ಕನ್ನಡದ ಟೋಟಲ್ ಸಂಧಿಗಳ ಸಂಖ್ಯೆ ಎಷ್ಟು ಮೂರು ಕನ್ನಡದಾಗ ಅದ್ರಾಗ ಎರಡು ಸ್ವರ ಸಂಧಿ ಒಂದು ವ್ಯಂಜನ ಸಂಧಿ ಬರ್ತದೆ ಯಾವ್ಯಾವ ರೀ ಸ್ವರ ಸಂಧಿಗಳು ಅಂತ ನೋಡಿದಾಗ ಎರಡು ಸ್ವರ ಸಂಧಿಗಳದಾವ ಕನ್ನಡದ್ದು ಸ್ವರ ಸಂಧಿಗಳು ಎರಡು ಯಾವ್ಯಾವು ಲೋಪ ಸಂಧಿ ಆಗಮ ಸಂಧಿ ವ್ಯಂಜನ ಸಂಧಿ ಯಾವುದು ಆದೇಶ ಸಂಧಿ ಹೌದಾ ಆದೇಶ ಸಂಧಿ ವ್ಯಂಜನ ಸಂಧಿ ಆಯ್ತು ಯಾವ್ದಿದು ಕನ್ನಡದ್ದಾಯ್ತು ಹೌದಾ ಇನ್ನು ಸಂಸ್ಕೃತದ ನೋಡೋಣ ಸಂಸ್ಕೃತದ ಯಾವ್ಯಾವ ಬರ್ತವೆ ಅದರಲ್ಲಿ ಮತ್ತೆ ನಾಗಲೇ ಹೇಳಿದೆ ಸಂಸ್ಕೃತದಲ್ಲಿ ಕೂಡ ಏನೇನು ಬರ್ತದೆ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಮಾಡ್ಕೊಂಡಾಗ ಸಂಸ್ಕೃತವಾಗಿ ಯಾವ್ಯಾವ ಸಂಧಿಗಳು ಬರ್ತವೆ ವ್ಯಂಜನ ಸಂಧಿ ಅಥವಾ ಸ್ವರ ಸಂಧಿ ಅಂತಂದಾಗ ನೋಡ್ರಿ ಸ್ವರ ಸಂಧಿ ಒಳಗೆ ಅವು ಎಷ್ಟು ಬರ್ತಾವ ಅಂದ್ರೆ ಅಲ್ಲಿ ನಾಲ್ಕು ಬರ್ತಾವ ಸ್ವರ ಸಂಧಿ ಒಳಗೆ ಯಾವ್ಯಾವು ಸ್ವರ ಸಂಧಿ ಒಳಗಿಲ್ಲಿ ಇಲ್ಲಿ ಬರಿತಾ ಹೋಗ್ತೀನಿ ನೋಡ್ರಿ ಸವರ್ಣ ದೀರ್ಘ ಸಂಧಿ
ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಯಣ ಸಂಧಿ ಯಣ ಸಂಧಿ ಇವು ಬರ್ತವೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಯಣ ಸಂಧಿ ಅಂತ ಬರ್ತದೆ ಅದಾದ ಸಂಸ್ಕೃತ ಸಂಧಿ ಒಳಗ ನಿಮ್ಮ ಸಂಸ್ಕೃತ ಸಂಧಿ ಒಳಗೆ ಡಿವೈಡ್ ಆಗ್ತಾ ಬರ್ತದೆ ಹೆಂಗ ಸಂಸ್ಕೃತ ಸಂಧಿಗಳು ಯಾವ ಬರ್ತಾವ ಜತ್ವ ಸಂಧಿ ಚುತ್ವ ಸಂಧಿ ಓಕೆ ಪ್ಲುತ ಸಂಧಿ ಜತ್ವ ಚುತ್ವ ಪ್ಲುತ್ವ ಪ್ಲುತ್ವ ಸಂಧಿ ಈ ರೀತಿಯಾಗಿ ಬರ್ತಾ ಹೋಗ್ತದೆ ವ್ಯಂಜನ ಸಂಧಿ ಒಳಗೆ ಜತ್ವ ಸಂಧಿ ಚುತ್ವ ಸಂಧಿ ಪ್ಲುತ್ವ ಸಂಧಿ ಈ ರೀತಿಯಾಗಿ ಸಂಧಿಗಳು ವ್ಯಂಜನ ಸಂಧಿಗಳು ಬರ್ತಾವ ಅನುನಾಸಿಕ ಸಂಧಿ ವಿಸರ್ಗ ಸಂಧಿಗಳು ಅಂತ ಬರ್ತಾವೆ ಇವೆಲ್ಲ ವ್ಯಂಜನ ಸಂಧಿ ಒಳಗೆ ಬರ್ತಾ ಹೋಗ್ತವೆ ಅನುನಾಸಿಕ ಸಂಧಿ ನೆಕ್ಸ್ಟ್ ಅನುನಾಸಿಕ ಸಂಧಿ ವಿಸರ್ಗ ಸಂಧಿ ಇವು ಬರ್ತಾವ ಓಕೆ ಇಲ್ಲ ಇರಲಿ ಇದಾಮೆ ಪ್ರಕೃತಿ ಭಾವ ಅಂತ ಬರ್ತದೆ ಪ್ರಕೃತಿ ಭಾವ ಅನ್ನೋದು ಕೂಡ ಗಮನ ಇಟ್ಕೊಳ್ಳಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಇವೆಲ್ಲ ಕಾನ್ಸೆಪ್ಟ್ಗಳು ಬರ್ತಾವ ಮೊದಲೇ ಒಂದು ಸೂಕ್ಷ್ಮವಾಗಿ ನಿಮ್ಗೆ ತಿಳಿಸ್ಬೇಕಾಗಿತ್ತು ಸಂಧಿ ಅಂದ್ರೆ ಏನು ಅದರಲ್ಲಿ ಯಾವ ರೀತಿ ನಾವು ಡಿವೈಡ್ ಮಾಡ್ತೀವಿ ಅಂತಂದಾಗ ಸಂಧಿ ಅಂತಕಂತದ್ದು ಒಂದು ಸಿಂಗಲ್ ಕಾನ್ಸೆಪ್ಟ್ ಸಂಧಿ ಅಂದ್ರೆ ಏನು ಎರಡು ವರ್ಣಗಳನ್ನ ಕಾಲ ವಿಳಂಬ ಇಲ್ಲದಂತೆ ಸೇರಿಸತಕ್ಕಂತದ್ದು ಸಂಧಿ ಓಕೆ ಈ ಸಂಧಿಯನ್ನ ಮತ್ತೆ ಎರಡು ಡಿವೈಡ್ ಮಾಡ್ತೀವಿ ಒಂದು ಕನ್ನಡ ಸಂಧಿಗಳು ಒಂದು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಒಟ್ಟು ಮೂರು ಇದಾವ ಸಂಸ್ಕೃತ ಸಂಧಿಗಳು ಹಂಗೆ ಇದೆ ಪಾಳೆಯಲ್ಲಿ ಹತ್ಯದಲ್ಲಿ ನೋಡ್ರಿ ಇದನ್ನು ಓಕೆ ಗೊತ್ತಾಯ್ತಾ ಇಲ್ಲೆಲ್ಲ ನಿಮ್ಗೆ ವಿವರಣೆ ಕೊಟ್ಟಿದ್ದೇನೆ ಎಲ್ಲವುಗಳು ಅಷ್ಟೇ ಇಂಪಾರ್ಟೆಂಟ್ ಗಮನ ಇಟ್ಕೊಂಡು ನೋಡಿ ಆಮೇಲೆ ಕನ್ನಡ ಸಂಧಿ ಮೂರು ಅಂದಮೇಲೆ ನಾನು ಹೇಳಿದೆ ಸಂಸ್ಕೃತ ಇರಲಿ ಕನ್ನಡ ಇರಲಿ ಅದನ್ನು ಒಟ್ಟಾರೆಯಾಗಿ ನಾವು ಸಂಧಿಗಳನ್ನು ಹೆಂಗೆ ಡಿವೈಡ್ ಮಾಡ್ತೀವಿ ಸ್ವರ ಸಂಧಿ ವ್ಯಂಜನ ಸಂಧಿ ಡಿವೈಡ್ ಮಾಡ್ತೀವಿ ನಮ್ಮ ಕನ್ನಡ ಸಂಧಿಗಳನ್ನು ಸ್ವರ ಸಂಧಿ ವ್ಯಂಜನ ಸಂಧಿ ಡಿವೈಡ್ ಮಾಡಿದಾಗ ಎರಡು ಸ್ವರ ಸಂಧಿ ಒಂದು ವ್ಯಂಜನ ಸಂಧಿ ಬಂತು ಸ್ವರ ಸಂಧಿ ಯಾವಪ್ಪ ಅಂದ್ರೆ ಲೋಪ ಸಂಧಿ ಆಗಮ ಸಂಧಿ ಬಂತು ವ್ಯಂಜನ ಸಂಧಿ ಆದೇಶ ಸಂಧಿ ಒಂದೇ ಬಂತು ಓಕೆ ನೆಕ್ಸ್ಟ್ ಸಂಸ್ಕೃತ ಸಂಧಿ ತಗೊಂಡಾಗ ಸ್ವರ ಸಂಧಿ ಒಳಗೆ ಸವರ್ಣ ದೀರ್ಘ ಗುಣ ಸಂಧಿ ವೃದ್ಧಿ ಸಂಧಿ ಯಣ ಸಂಧಿ ಬಂತು ವ್ಯಂಜನ ಸಂಧಿ ಒಳಗೆ ಜತ್ವ ಸಂಧಿ ಚುತ್ವ ಸಂಧಿ ಪ್ಲುತ ಸಂಧಿ ಅನುನಾಸಿಕ ವಿಸರ್ಗ ಅಂತ ಬಂತು ಪ್ರಕೃತಿ ಭಾವ ಅಂತಕ್ಕಂಥದ್ದು ಒಂದು ಬರ್ತದೆ ಇತ್ತೀಚೆಗೆ ಪರೀಕ್ಷೆ ಒಳಗೆ ಈ ಪ್ರಕೃತಿ ಭಾವ ಅಂತಕ್ಕಂಥದ್ದು ಕೂಡ ಕೇಳ್ತಾ ಇದೆ ಇದ್ರ ಬಗ್ಗೆ ನಾನು ನಿಮಗೆ ಕಾನ್ಸೆಪ್ಟ್ ತೆಗೆದುಕೊಂಡು ಬರ್ತೇನೆ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಡಿ ವೆರಿ ಇಂಪಾರ್ಟೆಂಟು ಒಂದೇ ಕಡೆ ಬರ್ದು ಕೊಟ್ಟಿದ್ದೀನಿ ಒಂದೊಂದಾಗಿ ಸಪ್ರೇಟ್ ಸಪ್ರೇಟ್ ಇವುಗಳನ್ನೆಲ್ಲ ನಾವು ಡಿಸ್ಕಷನ್ ಮಾಡೋಣ ಓಕೆ ಅದಕ್ಕೆ ಇದು ನೋಟ್ ಡೌನ್ ಮಾಡ್ಕೊಡಿ ನಾನು ಒಂದು ಎರಡು ನಿಮಿಷ ಬಂದೆ ಓಕೆ ಎಸ್ ಆದ್ಮೇಲೆ ಈ ಮುಂದಿನ ಕಾನ್ಸೆಪ್ಟ್ ಅನ್ನು ನೋಡಿ ಕನ್ನಡ ಸಂಧಿಗಳನ್ನು ತೆಗೆದುಕೊಂಡಾಗ ಲೋಪ ಸಂಧಿ ಅಂತ ಬಂತು ಆಗಮ ಸಂಧಿ ಬಂತು ಆದೇಶ ಸಂಧಿ ಬಂತು ಅದರ ಲೋಪ ಸಂಧಿ ಮತ್ತು ಆಗಮ ಸಂಧಿ ಇವೆರಡುಗಳು ಸ್ವರ ಸಂಧಿ ಅಂತ ನಾವು ಓದಿದ್ವಿ ಲೋಪ ಸಂಧಿ ಅಂದ್ರೇನು ಅಂತಕ್ಕಂಥದ್ದು ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ ಸ್ವರದ ಮುಂದೆ ಸ್ವರವು ಬಂದಾಗ ಸ್ವರದ ಮುಂದೆ ಸ್ವರವು ಬಂದಾಗ ಪೂರ್ವ ಪದದ ಕೊನೆಯ ಸ್ವರವು ಬಿಟ್ಟು ಹೋಗುತ್ತದೆ ನೋಡ್ರಿ ಸ್ವರದ ಮುಂದೆ ಸ್ವರದ ಬಂದಾಗ ಪೂರ್ವ ಪದದ ಕೊನೆಯ ಪದ ಕೊನೆಯ ಸ್ವರ ಬಿಟ್ಟು ಹೋಗ್ತದೆ ಈಗ ಸಂಧಿ ಆಗಬೇಕಾದ್ರೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ಸಂಧಿ ಪದ ಗೊತ್ತಾಯ್ತಾ ಇದು ಒಂದನೇದು ಪೂರ್ವ ಪದ ಎರಡನೇದು ಉತ್ತರ ಪದ ಆಗ್ತದೆ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು ಓಕೆ ಇದ್ರ ಬಗ್ಗೆ ಅಷ್ಟೇ ಗಮನದಾಗಿಟ್ಕೊಳ್ಳಿ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋಗ್ತದೆ ಹಗಲು ಊ ಬಂದದೆ ಇಲ್ಲಿ ಈ ಬಂದದೆ ಇಲ್ಲೇ ಬಂತು ಹಗಲಿರುಳು ಹಗಲಿರಳು ಅಂದ್ರೆ ಈ ಬಂತು ಊ ಬಿಟ್ಟು ಹೋಯ್ತು ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋಗ್ತದೆ ಸ್ವರದ ಮುಂದೆ ಸ್ವರವು ಬಂದಾಗ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋದರೆ ಹಗಲು ಪ್ಲಸ್ ಇರುಳು ಹಗಲುರುಳು ಬರಬೇಕಿತ್ತು ಹಗಲಿರುಳು ಆಯ್ತು ಯಾಕೆ ಇವು ಬಿಟ್ಟು ಹೋಯ್ತು ಹಾಗಾಗಿ ಹಗಲಿರುಳು ಆತ ಹಗಲುರುಳು ಆಲಿಲ್ಲ ಹಗಲಿರುಳು ಆಯಿತು ಹಾಗಾಗಿ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋಗಿದೆ ಲೋಪ ಸಂಧಿ ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಅಂತ ಆಗಬೇಕಿತ್ತ ಅದು ಹಂಗಾಲಿಲ್ಲ ಅಲ್ಲಿ ಎ ಬಂದಿದೆ ಇಲ್ಲಿ ಓ ಇದೆ ಎ ಓ ಕೂಡ್ಕೊಂಡು ಅದು ಬೇರೊಬ್ಬ ಆಯಿತೆ ವಿನಃ ಬೇರೊಬ್ಬ ಅಂತ ಆದಿಲ್ಲ ಹಾಗಾಗಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಎ ಲೋಪ ಆಗಿದೆ ಯಾವುದೇ ಎರಡು ಸ್ವರದ ಮುಂದೆ ಸ್ವರವು ಬಂದಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆದರೆ ಅದು ಲೋಪ ಸಂಧಿ ಅನ್ನೋ ಮಾತು ಗಮನದಾಗಿರಲಿ ನೆಕ್ಸ್ಟ್ ಪಾಯಿಂಟ್ ಬಂತು ಆಗಮ ಸಂಧಿ ನೋಡಿ ಇವೆರಡು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಗಮನದಾಗಿಟ್ಕೊಳ್ಳಿ ಆಗಮ ಸಂಧಿ ಅದರ ಹೆಸರು ಹೇಳ್ತದೆ ಸ್ವರದ ಮುಂದೆ ಸ್ವರವು ಬಂದಾಗ ಸಂಧಿ ಆದಾಗ ಪೂರ್ವ ಪದದ ಉತ್ತರ ಪದಗಳಲ್ಲಿನ ಅಕ್ಷರಗಳ ಸಂಧಿ ಪದದಲ್ಲಿ ಇರುವುದು ಹಾಗೇ ಇರ್ತವೆ ಆದರೆ ಹೊಸದಾಗಿ ಯಾವ ವ್ಯಂಜನಗಳು ಆಗಮವಾಗ್ತವೆ ಅಂದರೆ ಇಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಬರುವುದಿಲ್ಲ ಹಂಗೆ ಇರ್ತಾವ ಆದರೆ ಯಾವ ವ್ಯಂಜನಗಳು ಅಲ್ಲಿ ವಿಶೇಷವಾಗಿ ಬರ್ತವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಹಂಗೆ ನೋಡ್ರಿ ಕೊರತೆ ಪ್ಲಸ್ ಇಲ್ಲ ಕೊರತೆ ಇಲ್ಲ ಕೊರತೆ ಇಲ್ಲ ಎರಡೂ ಅದಾವಿಲ್ಲೇ ಕೊರತೆ ಇಲ್ಲ ಎ ಈ ಎರಡು ಬಳಕೆಯಾಗಿದೆ ಕೊರತೆ
ಇಲ್ಲ ಕೊರತೆ ಇಲ್ಲ ಈ ಇದೆ ಹೌದಾ ಆದರೆ ಕೊರತೆ ಇಲ್ಲ ಅಲ್ಲ ಕೊರತೆ ಇಲ್ಲ ಇಲ್ಲಿ ಎ ಅಥವಾ ಬ ಬಂದದ ನೋಡ್ರಿ ಇಲ್ಲಿ ಎ ಪದ ಬಂದಿದೆ ಕೊರತೆ ಇಲ್ಲ ಹೇಳಕ್ಕೆ ಎ ಪದ ಬಂದದ ಇಲ್ಲಿ ಕುಲ ಪ್ಲಸ್ ಅನ್ನು ಕುಲವನ್ನು ಮಾಡ್ಯಾರ ಕುಲ ಪ್ಲಸ್ ಕುಲ ವನ್ನು ಅದರ ಕುಲ ಪ್ಲಸ್ ಅನ್ನು ಹೇಳುವ ಕುಲವನ್ನು ಅಂತ ಬಳಸಿವ ನಾವು ಹೌದಾ ಕುಲವನ್ನು ಅಂತ ಇಲ್ಲಿ ವ ವಿಶೇಷವಾಗಿ ಆಗಮವಾಗಿ ಬಂತು ಹಾಗಾಗಿ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರದ ಸಂಧಿಗಳು ಬರ್ತಾವ ಒಂದು ಯಕಾರ ಆಗಮ ಸಂಧಿ ಇನ್ನೊಂದು ವಕಾರ ಆಗಮ ಸಂಧಿ ಅಂತ ಹೇಳಿ ಈಗ ಇವುಗಳ ಬಗ್ಗೆ ಗಮನಿಸಬೇಕು ಆಗಮ ಸಂಧಿ ಒಳಗೆ ಎರಡು ಪ್ರಕಾರ ಒಂದು ವಕಾರ ಆಗಮ ಒಂದು ಯಕಾರ ಆಗಮ ಮೊದಲಿಗೆ ಯಕಾರ ಆಗಮದ ಬಗ್ಗೆ ತಿಳ್ಕೊಂಡಾಗ ಯಕಾರ ಆಗಮ ಅಂದ್ರೆ ಆ ಈ ಈ ಎ ಎ ಐ ಓ ಸ್ವರಗಳ ಮುಂದೆ ಸ್ವರ ಬಂದರೆ ಯ ಸ್ವರ ಆಗಮವಾಗ್ತದೆ ಹೆಂಗ್ರಿ ಕೆರೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಹೌದಾ ನೋಡ್ರಿ ಇದರ ಮುಂದೆ ಎ ಮುಂದೆ ಅ ಬಂದದ ಇದರಾಗ ಎ ಅದಲ್ಲ ಎಸ್ ಇದೆ ಎ ಇದೆ ಇದರ ಮುಂದೆ ಮತ್ತೊಂದು ಸ್ವರ ಬಂದಾಗ ಎ ಸ್ವರ ಬರ್ತದೆ ಎ ಸ್ವರದ ಮುಂದೆ ಮತ್ತೊಂದು ಸ್ವರ ಬಂದದ ಇಲ್ಲಿ ಎ ಸ್ವರ ಬಂದದ ಕರೆಕ್ಟ್ ಆ ಕೆರೆಯಲ್ಲಿ ಗಾಳಿಯನ್ನು ಗಾಳಿ ಪ್ಲಸ್ ಅ ಈ ಸ್ವರ ಇಲ್ಲಿ ಈ ಇದೆ ಹಾಗಾದ್ರೆ ಗಾಳಿ ಪ್ಲಸ್ ಅನ್ನು ಈ ಸ್ವರದ ಮುಂದೆ ಈ ಸ್ವರ ಬಂದಿದ್ದಕ್ಕಾಗಿ ಏನಾಯ್ತು ಯಕಾರ ಆಗಮ ಸಂಧಿ ಅಂದ್ರೆ ಯ ಸ್ವರ ಅನ್ನೋದಲ್ಲಿ ಆಗಮ ಆಯ್ತು ಗಾಳಿ ಅನ್ನು ಅಲ್ಲಿಲ್ಲ ಗಾಳಿ ಅನ್ನು ಅಂತ ಆಯ್ತು ಒಂದು ಇಟ್ಕೊಂಡ್ರೆ ಓಕೆ ನೆಕ್ಸ್ಟ್ ವಕಾರ ಆಗಮ ಸಂಧಿ ಅಂದ್ರೆ ಊ ಊ ರೂ ಓ ಔ ಕಾರಗಳ ಮುಂದೆ ಸ್ವರ ಬಂದರೆ ವ ವ್ಯಂಜನವಾಗಿ ಬರ್ತದೆ ಹೆಂಗ ಗುರುವನ್ನು ಇದನ್ನ ಹೆಂಗ್ ನಾವು ಹೇಳ್ತೀವಿ ಗುರು ಪ್ಲಸ್ ಅನ್ನು ಗುರುವನ್ನು ಗುರು ಪ್ಲಸ್ ಅನ್ನು ಅಂತ ಹೇಳ್ತೀವಿ ಗುರು ಪ್ಲಸ್ ಅನ್ನು ಇಲ್ಲಿ ನೋಡ್ರಿ ಇಲ್ಲಿ ಗುರು ಪ್ಲಸ್ ಅನ್ನು ಸೇಮ್ ಅದ ಆದ್ರೆ ಗುರು ಪ್ಲಸ್ ಅನ್ನು ಹೇಳುವ ಸಲುವಾಗಿ ವ ಅನ್ನೋದು ಬಂದಾಗ ಗುರುವನ್ನು ಅಂತಾಗಿದೆ ಹೂವಿಂದ ಇದರಿಂದ ಹೂ ಪ್ಲಸ್ ಇಂದ ಮಾಡ್ಕೊಂಡು ಹೂವಿಂದ ಅಂತ ಬಂದಿದೆ ಗೋವಿಂದ ಅವನ ಗೋ ಪ್ಲಸ್ ಇಂದ ಗೋವಿಂದ ಅಂತಕ್ಕಂಥದ್ದು ಬಂದಿದೆ ಇವೆಲ್ಲವುಗಳು ಕೂಡ ವಕಾರ ಆಗಮ ಸಂಧಿಗೆ ಉದಾಹರಣೆ ಹೆಂಗ ಊ ಊ ರೂ ಓ ಔ ಊ ಊ ರೂ ಓ ಔಗಳ ಮುಂದೆ ಬೇರೆ ಕಾರಣ ಆ ಸ್ವರಗಳು ಬಂದರೆ ಅದು ವಕಾರ ಆಗಮ ಸಂಧಿ ಆಗ್ತದೆ ಅನ್ನೋ ಮಾತು ಗಮನದಾಗಿರಲಿಲ್ಲ ಅಲ್ಲಿ ವ ಅಲ್ಲಿ ಆಗಮವಾಗ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ನೋಡ್ಕೋತೇರಿ ಮತ್ತೊಂದಿಷ್ಟು ಬೇರೆ ಬೇರೆ ಸಂಧಿಗಳನ್ನು ಗಮನದಲ್ಲಿ ಇಟ್ಕೋತೇನೆ ಅದನ್ನು ತೆಗೆದುಕೊಂಡು ಬರ್ತೇನೆ ಎಸ್ ಆದ್ಮೇಲೆ ನೋಡ್ರಿ ಇದು ಆದೇಶ ಸಂಧಿ ಅಂತಕ್ಕಂಥದ್ದು ಆದೇಶ ಸಂಧಿಯ ಬಗ್ಗೆ ಒಂಚೂರು ಗಮನ ಹರಿಸಿದಾಗ ಅದರ ಹೆಸರಿನಲ್ಲಿ ಇದೆ ಆದೇಶವಾಗಿ ಬರುವುದು ಉತ್ತರ ಪದದ ಆದಿಯಲ್ಲಿ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಸಂಧಿ ಪದದಲ್ಲಿ ಆದೇಶವಾಗಿ ಬರುವುದು ಮೊದಲು ಹೇಳ್ತೀನಿ ಪೂರ್ವ ಪದ ಉತ್ತರ ಪದ ಗಮನ ಇಟ್ಕೊಳ್ಳಿ ಫಸ್ಟ್ ಪದ ಪೂರ್ವ ಪದ ನೆಕ್ಸ್ಟ್ ಪದ ಉತ್ತರ ಪದ ಇಲ್ಲಿ ಏನಾಗ್ತದೆ ಅಂತ ಹೇಳಿದೀನಿ ಉತ್ತರ ಪದದ ಆದಿಯಲ್ಲಿ ಅಂದ್ರೆ ಉತ್ತರ ಪದದ ಪ್ರಾರಂಭದಲ್ಲಿ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಸಂಧಿ ರೂಪದಲ್ಲಿ ಬರುವುದು ಈ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಸ್ಥಳದ ರೂಪದಲ್ಲಿ ಬರುವುದು ನೋಡಿ ಹೌದಾ ಮಳೆ ಪ್ಲಸ್ ಕಾಲ ಹೌದಾ ಇದು ಏನಾಗಿದೆ ಮಳೆಗಾಲ ಗ ಕಲ್ಲಿ ಏನಾಗಿದೆ ಗ ಆದೇಶವಾಗಿ ಬಂದಿದೆ ಹೌದಾ ಇದು ಯಾವುದು ಉತ್ತರ ಪದದ ಆದಿಯಲ್ಲಿ ಮತ್ತೊಂದು ಅಲ್ಲಿ ಸ್ವರ ಅಲ್ಲಿ ಸಂಧಿ ಕ್ರಿಯೆ ನಡಿಬೇಕಾದ್ರೆ ಮತ್ತೊಂದು ವ್ಯಂಜನ ಅಲ್ಲಿ ಆದೇಶವಾಗಿ ಬರಬೇಕು ಕಾಲದಲ್ಲಿ ಗಾಲ ಕ ಗ ಆದೇಶವಾಗಿ ಬಂದದ ಅದೇ ಸೇಮ್ ಮೆಥಡ್ ಇಲ್ಲಿ ನಾವು ಹಸ್ತೀವಿ ಏನು ತಲೆ ಪ್ಲಸ್ ಕೂದಲು ಅದೇನಾಗಿದೆ ತಲೆ ಕೂದಲು ಅಂತಾಗಿದೆ ಮತ್ತಿಲ್ಲಿ ಕಕ್ ಏನಾಗಿ ಬಂದದೆ ಗ ಆದೇಶವಾಗಿ ಬಂದಿದೆ ತಲೆ ಕೂ ಗು ಕೂಕ ಗು ಆದೇಶವಾಗಿ ಬಂದದ ಅಂದ್ರೆ ಕಕ್ ಗ ಆದೇಶವಾಗಿ ಬಂದ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು ಓಕೆ ಇದಿಷ್ಟ ಇಟ್ಕೊಡ್ರಿ ವಿಶೇಷವಾಗಿ ಒಂದು ಬರ್ತದೆ ಗದಭಾದೇಶ ಸಂಧಿ ಅಂತ ಹೇಳ್ತೀವಿ ನಾವು ಗದಭಾದೇಶ ಸಂಧಿ ಅಂದ್ರೆ ನಾನು ಹೇಳೋಕ್ಕಿಂತ ಉದಾಹರಣೆ ತಿಳಿಸ್ಬಿಟ್ರೆ ನಿಮ್ಗೆ ಜಲ್ದಿ ತಿಳಿತದೆ ಏನಂದ್ರೆ ನೋಡಿಲ್ಲ ಹಳ ಪ್ಲಸ್ ಕನ್ನಡ ಹಳಗನ್ನಡ ಕ ಉತ್ತರ ಪದದ ಆದಿಯಲ್ಲಿ ಇರುವ ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಇಲ್ಲಿ ಆದೇಶವಾಗಿ ಬಂದದ ಕ ಕ ಗ ಆದೇಶ ಆಗಿ ಬಂದದ ಬೆಟ್ಟ ಪ್ಲಸ್ ತಾವರೆ ಹೌದಾ ತ ಕ ಇಲ್ಲಿ ಏನ್ ಬಂದದ ದ ತ ಕ ದ ಆದೇಶ ಆಗಿ ಬಂದದ ಓಕೆ ಹೂ ಪ್ಲಸ್ ಪುಟ್ಟಿ ಪ ಪ ಹೂ ಅಂದ್ರೆ ಪ ಇಲ್ಲಿ ಬುಟ್ಟಿ ಅಂದ್ರೆ ಬ ಹೌದಾ ಪ ಕ ಬ ಆದೇಶ ಆಗಿ ಬಂದದ ಗ ಧ ಬ ಗ ಧ ಬ ಗದಭಾದೇಶ ಸಂಧಿ ಈಗ ನಮಗೆ ಗೊತ್ತಿರಬೇಕು ಕ ಕ ಗ ಗಂಗ ಚ ಚ ಜ ಜಂಗ ಟ ಟ ಡ ಡ ಣ ತ ತ ದ ದ ನ ಪ ಪ ಬ ಬ ಮ ಇವು ಗೊತ್ತು ಇಟ್ಕೊಳ್ರಿ ಹೌದಾ ಆಯಾ ವರ್ಗದ ಮೊದಲನೆಯ ಆ ಒಂದು ವ್ಯಂಜನಕ್ಕೆ ಅದೇ ವರ್ಗದ ಮೂರನೇ ವ್ಯಂಜನ ಆದೇಶವಾಗಿ ಬರ್ತದೆ
ನಮಗೆ ಗೊತ್ತದ ಕ ಕ ಗ ಘ ಙ ಹೌದಾ ಇಲ್ಲಿ ಒಂದನೇದಕ್ಕೆ ಮೂರನೇದು ಏನ ಬಂತು ಆದೇಶ ಆಗಿ ಬಂತು ಚ ಚ ಜ ಝ ಣ ಹೌದಾ ಇಲ್ಲಿ ಚ ಕ ಜ ಆದೇಶ ಆಗಿ ಬಂತು ಹೌದಾ ಟ ಟ ಡ ಧ ನ ಇಲ್ಲಿ ಟ ಕ ಢ ಆದೇಶವಾಗಿ ಬರ್ತದ ತ ತ ದ ಧ ನ ಇಲ್ಲಿ ತ ಕ ದ ಆದೇಶವಾಗಿ ಬರ್ತದ ಓಕೆ ತ ಕ ದ ಆದೇಶವಾಗಿ ಬರ್ತದ ಪ ಪ ಭ ಭ ಮ ಹೌದಾ ಈ ಪ ಕ ಬ ಆದೇಶವಾಗಿ ಬರ್ತದ ನೋಡಿ ಕ ಇದಲ್ಲಿ ಗ ಬಂತ ಎಸ್ ತ ಇದಲ್ಲಿ ಧ ಬಂದ ತ ಇದಲ್ಲಿ ದ ಬಂದಿದೆ ಪ ಇದಲ್ಲಿ ಭ ಬಂತ ಪ ಇದಲ್ಲಿ ಭ ಬಂದಿದೆ ಎಸ್ ದಿಸ್ ಇಸ್ ಕಾಲ್ಡ್ ಆದೇಶ ಸಂಧಿ ಗ ಧ ಭ ಆದೇಶ ಸಂಧಿ ಅಂತ ಇನ್ನು ಇದ್ರಾಗ ಹಲವಾರು ವಿಧ ಬರ್ತಾವ ಇಲ್ಲಿ ನೋಡ್ರಿ ಹಾಗೆ ಹೇಳ್ತೇನೆ ವಕಾರ ಆದೇಶ ಸಂಧಿ ಅಂತ ಬರ್ತದೆ ವಕಾರ ಆದೇಶ ಸಂಧಿ ಏನಂದ್ರ ಈ ಒಂದು ವಿಶೇಷವಾಗಿ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಪ ಬ ಮ ಈ ಮೂರು ವ್ಯಂಜನಗಳಿಗೆ ವ ವ್ಯಂಜನವಾಗಿ ಬರ್ತದೆ ಆದೇಶವಾಗಿ ಹೆಂಗ ಕೆಲೆ ಪ್ಲಸ್ ಪಾಲು ಕೆನೆ ಪ್ಲಸ್ ಪಾಲು ಕೆನೆವಾಲು ಪ ಕ ವ ಆದೇಶ ಬಂತು ತಲೆ ಪ್ಲಸ್ ಬಾಗು ತಲೆವಾಗು ತಲೆಬಾಗು ಅಲ್ಲ ತಲೆವಾಗು ಎಲೆ ಪ್ಲಸ್ ಮನೆ ಎಲೆ ಪ್ಲಸ್ ಮನೆ ಎಲೆವನೆ ಈ ರೀತಿಯಾಗಿ ಬರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಇದು ವಕಾರ ಆದೇಶ ಸಂಧಿ ಅನ್ನೋ ವಿಚಾರ ಗಮನದಾಗಿರಲಿ ಹೀಗೆ ಹಲವಾರು ರೀತಿಯ ಬರ್ತಾರೆ ಹಲವಾರು ಬಾರಿ ಪರೀಕ್ಷೆಗಳು ನಮ್ಗೆ ಕೇಳಿದ್ದು ಗದಭಾದೇಶ ಸಂಧಿಯ ಬಗ್ಗೆ ಬಹಳ ಬಾರಿ ಪ್ರಶ್ನೆ ಕೇಳಿದ್ದಾರೆ ಯಾವ ರೀತಿಯಾಗಿ ಗದಭಾದೇಶ ಸಂಧಿ ಬರ್ತದೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದೀನಿ ತಾವು ನೋಟ್ ಡೌನ್ ಮಾಡ್ಕೊಂಡ್ರೆ ನಾನು ಮತ್ತೊಂದಿಷ್ಟು ಕಾನ್ಸೆಪ್ಟ್ ಅನ್ನು ತೆಗೆದುಕೊಳ್ತೇನೆ ಎಸ್ ಆದ್ಮೇಲೆ ನೋಡಿ ಇದು ಕೊನೆಯ ಪಾಯಿಂಟು ಪಾಯಿಂಟ್ ಆಫ್ ಕನ್ನಡ ಸಂಧಿಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಪ್ರಕೃತಿ ಭಾವ ಅಂತ ಬರ್ತದೆ ಏನಪ್ಪ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದಾಗ ಅಲ್ಲಿ ಸಂಧಿ ಕಾರ್ಯ ನಡೀದೆ ಹೋದ್ರೆ ಅದನ್ನ ಪ್ರಕೃತಿ ಭಾವ ಅಂತ ಕರಿತೀವಿ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ಪ್ರಕೃತಿ ಭಾವದ ಕುರಿತು ಪ್ರಶ್ನೆಗಳು ಬಹಳ ಬರ್ತಾ ಇದಾವೆ ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಕಾರ್ಯ ನಡೆಯುವುದಿಲ್ಲ ಅದು ಪ್ರಕೃತಿ ಭಾವ ಉದಾಹರಣೆಗೆ ಆ ಪ್ಲಸ್ ಅಂಗಡಿ ಆ ಅಂಗಡಿ ಅಂದ್ರೆ ಇಲ್ಲಿ ಎರಡೂ ಕಡೆ ಪೂರ್ವ ಪದ ಉತ್ತರ ಪದದ ಆ ಸ್ವರಗಳು ಏನದಾವ ಅವು ತಮ್ಮ ಮೂಲ ಸ್ಥಾನ ಉಳಿಸ್ಕೋತಾವ ಹೆಂಗ ಆ ಪ್ಲಸ್ ಅಂಗಡಿ ಆ ಅಂಗಡಿ ಕಣ್ ಪ್ಲಸ್ ಸನ್ನೆ ಕಣ್ ಸನ್ನೆ ಇವೆಲ್ಲವುಗಳ ಬಗ್ಗೆ ಗಮನ ಇಟ್ಟುಕೊಡ್ರಿ ನೋಡ್ರಿ ಕಣ್ ಪ್ಲಸ್ ಸನ್ನೆ ಕಣ್ ಸನ್ನೆ ಎರಡು ತಮ್ಮ ಸ್ಥಾನ ಉಳಿಸ್ಕೊಂಡಾವ ಆ ಅಂಗಡಿ ಎರಡು ತಮ್ಮ ಸ್ಥಾನ ಉಳಿಸ್ಕೊಂಡಾವ ಅದಕ್ಕೆ ಹೇಳ್ತಾರೆ ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಕಾರ್ಯ ನಡೆಯುವುದಿಲ್ಲ ಏನು ಚೇಂಜಸ್ ಆಗಲಿಲ್ಲ ಲೋಕ್ ಸಂಧಿ ಆಗಲಿಲ್ಲ ಆಗಮ ಸಂಧಿ ಆಗಲಿಲ್ಲ ಆದೇಶ ಸಂಧಿ ಆಗಲಿಲ್ಲ ಓಕೆ ಏನೂ ಆಗಲಿಲ್ಲ ಅಂದರೆ ಅಲ್ಲಿ ತನ್ನ ಒಂದು ಸ್ಥಾನ ಉಳಿಸ್ಕೊಂಡು ಆ ಸ್ವರಗಳು ಹಾಗಾಗಿ ಸ್ವರದ ಮುಂದೆ ಸ್ವರ ಬಂದಾಗ ಸಂಧಿ ಕಾರ್ಯ ನಡೀದೇ ಹೋದರೆ ಅದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಅನ್ನೋ ಮಾತು ಗಮನದಾಗಿರಲಿ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಗಮನ ಇಟ್ಕೊಳ್ಳಿ ಅಂತಕ್ಕಂಥದ್ದು ಆದಮೇಲೆ ಇದು ಕನ್ನಡ ಸಂಧಿಗಳು ಅಂತಕ್ಕಂಥ ಕಾನ್ಸೆಪ್ಟ್ ಕುರಿತಾಗಿರುವ ಸುವಿಸ್ತಾರ ವಿಚಾರವನ್ನು ನಾವಿಲ್ಲಿ ಗಮನವನ್ನು ತೆಗೆದುಕೊಂಡ್ವಿ ನೆಕ್ಸ್ಟ್ ನಾಳೆಯ ಕ್ಲಾಸ್ನಲ್ಲಿ ನಾನು ಈ ಸಂಸ್ಕೃತ ಸಂಧಿಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಅದಕ್ಕೆ ತಾವೆಲ್ಲ ನಾನು ಕನೆಕ್ಟ್ ಇರಲಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ ಇನಾಮದಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ ಇದರಿಂದ ನಾವು ಬಿಡೋ ವಿಡಿಯೋಗಳು ಮೊದಲಿಗೆ ಬಂದು ತಮ್ಮ ತಲುಪ್ತಾವೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ